ಮೊದಲ ಸುತ್ತಿನಲ್ಲಿ ಲಕ್ಕಂಜಾಗ್ತದೆ ರಾಷ್ಟ್ರೀಯ ಪಕ್ಷದ ಎರಡು ಯಾವುದೇ ಆರೋಪ ಇಲ್ಲ. ಇವರು ಮೂರು ಜನ ಬಿಜೆಪಿ ಶಾಸಕರು, ಇಬ್ಬರು ಜನ ಎಂಪಿ ಇದ್ದಾರೆ, ಒಬ್ಬ ರಾಜ್ಯಸಭಾ ಸದಸ್ಯ, ಮಂತ್ರಿಗಳ ಸರ್. ಯಾರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ರು ಸರ್? ಈಗ ಅದೆಲ್ಲ ಈಗ ಬೆಂಗಳೂರು ಬಂದು ಏನು ಹೇಳ್ತಾರೆ, ಮೆಜಾರಿಟಿ ಹೇಳ್ತಾರೆ, ಅವ್ರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರೆ ಅವ್ರ ಸೋನೆ ಅವರೇ ಕಾರಣ. ಎಲ್ಲವನ್ನು ಕೂಡ ಈ ಸೋಲನ್ನ ಸಹೋದರರು ಒಬ್ಬರೇ ಸೂಚಿಸಿದಾರೆ ಅನ್ನೋದು ಕಟ್ ಆಗ್ತದೆ ಎಲ್ಲ ರಾಜಕೀಯ. ನಮ್ಮ ಸಹೋದರರು ಬಿಜೆಪಿ ಮತ್ತೆ ನಮ್ಮ ಸಹೋದರ ನಾಲ್ಕು ಸಾವಿರ ಎದುರು ಮಾಡ ತಗೋಬೇಕು. ಎರಡನೇ ಪ್ರಶ್ನೆ ಬಂದಿದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಬಿಜೆಪಿ ಕೆಲಸ ಮಾಡಿದ್ದಾರೆ. ಎಲ್ಲೇ ಹೋದ್ರು ನಮಗೆ ಜಾರಕಿಹೊಳಿ ಮೊದಲ ಪ್ರಶ್ನೆ ಬಂದು ಈಗ ಇವ್ರು ಹೇಳ್ತಾರೆ ಅವ್ರನ್ನ ಮಾಹಿತಿ ಇಸ್ಕೊಂಡು ನೇರ ಡಿ ಕೆ ಶಿವಕುಮಾರ ಕಾರಣ ಇವರು ಅವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡು ಐದು ಆರು ತಾರೀಕು ಏನು ಫಿಕ್ಸಿಂಗ್ ಮಾಡ್ಕೊಂಡು ಎಲ್ಲ ಬೆಳಗಾಂ ಜೊತೆಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಅವ್ರು ನಮಗೆ ಅವರು ಇವರು ನನಗೆ ಅವ್ರಿಗೆ ಇಲ್ಲ ನಾನು ಒಂದು ಸಾವಿರ ಡಿಫ್ರೆನ್ಸ್ ಆಗ್ಬೋದು ಅವ್ರು ನನ್ನ ಮಾಡಿದ್ರೆ ಸರಿ. ಇದೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಈ ವಿಚಾರನ ಬಿಜೆಪಿ ಹೈಕಮಾಂಡ್ ತಲುಪ ಕೆಲಸ ಮಾಡ್ತಿದ್ರು ತಲುಪಿಸ್ಬೇಕಲ್ಲ. ಯಾಕಂದ್ರೆ ಹದಿಮೂರು ಜನ ಶಾಸಕ ಇದಾರೆ, ಇವ್ರು ಎಂಪಿ ಅವ್ರು ರಾಜ್ಯಸಭೆ ಅವರು, ಮತ್ತೆ ಅವ್ರು ನಮ್ಮ ಇವ್ರು ಬಾಲಚಂದ್ರ ರಮೇಶ್ವರ ಮ್ಯಾಗ ಅವ್ರು ನಿಯತ್ತಾಗಿ ಮಾಡಿದ್ದಾರೆ, ಬಿಜೆಪಿ ನಿಷ್ಠಾವಂತ ಕಾರ್ಯ ಮಾಡಿದ್ದಾರೆ. ನಾವು ಬಿಜೆಪಿ ಆಯ್ತು, ನಾವು ಕಾಂಗ್ರೆಸ್ ನಮ್ಗೆ ಸಂಬಂಧ ಅಲ್ಲ. ಸಿಕ್ಕಾದ ಹೇಳ್ತಾರೆ ಇದಕ್ಕೆ ನೇರ ಬೆಂಗಳೂರು ಅವ್ರಿಗೆ ಬಂದು ಕೂತಾವೆ, ನೀನು ಹೆಂಗೆ ಮಾಡು ನಾನು ಮಾಡೋದು ಎಲ್ಲ ಬೆಳಗಾಂ ಜಿಲ್ಲೆ ಮತದಾರರಿಗೆ ಗೊತ್ತಿದೆ. ಅವ್ರು ಯಾವುದೋ ಒಂದು ರೂಮ್ನಾಗ ಕೂತು ಎಲ್ಲ ಮೀಟಿಂಗ್ ಮಾಡಿ ಅದಾಗಲ್ಲ ನೇರ ಇದಕ್ಕೆ ಬಿಜೆಪಿ ಸೋಲಿಗೆ ಡಿ ಕೆ ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋದು ಬಿಜೆಪಿ ಸೋತು. ಮತದಾರರು ನಮ್ಮ ಕೈ ಬಿಟ್ಟಿಲ್ಲ, ಅವ್ರ ಆಶೀರ್ವಾದ ಮಾಡಿದ್ರು.